ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಸಚಿವ ಶ್ರೀರಾಮುಲು ಅವರ ಈ ನಡೆ ಬಹಳ ಚರ್ಚೆಗೆ ಕಾರಣವಾಗಿದೆ ಈಗ ಇದೇನು ಬಿಲ್ಡಪ್ಪ ಅಥವಾ ನಿಜವಾಗಿಯೂ ಅಸಹಾಯಕರಾಗಿದ್ದಾರ ಸಚಿವರು ಏನು ಲೆಕ್ಕಾಚಾರ ಇದೆ ಅರ್ಥ ಆಗ್ತಾ ಇಲ್ಲ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಜಯಸ್ ವೀಕ್ಷಣೆ ಸಚಿವ ಶ್ರೀರಾಮುಲು ಅವರು ಇತ್ತೀಚೆಗೆ ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾರೆ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಅಸ್ತ್ರದ ಮೂಲಕ ನಾನೇ ಪ್ರಮುಖ ಕಾರಣ ಅದಕ್ಕೆ ಅನ್ನುವಂಥ ಕ್ರೆಡಿಟ್ ತಗೊಳ್ಳುವ ಮೂಲಕ ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ದಾರೆ ಆದರೆ ಈ ಹೊತ್ತಲ್ಲಿ ಅವರ ಈ ನಡೆ ವೇದಾವತಿ ಬ್ರಿಡ್ಜ್ ರಿಪೇರ್ ಕೆಲಸ ಏನಾಗ್ತಿದೆ ಅಲ್ಲೇ ನದಿ ತಡದಲ್ಲೇ ಮಲ್ಕೋತೀನಿ ಅಂತ ಹೋಗಿ ವಾಸ್ತವ್ಯ ಹೂಡಿರೋದು ರಾತ್ರಿಯಲ್ಲೇ ಮಲಗಿ ಅಲ್ಲೇ ಹಲ್ಲುಜ್ಜಿ ಅಲ್ಲೇ ವಾಸ್ತವ್ಯ ಮಾಡ್ತೀನಿ ಆ ಕಾಮಗಾರಿ ಅತ್ಯಂತ ತ್ವರಿತಗತಿಯಲ್ಲಿ ಮುಗಿಸ್ಬೇಕು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ತಾನೇ ಹೋಗಿ ಕೂತಿರೋದು ಆ ದೃಶ್ಯಗಳನ್ನು ಫೋಟೋಗಳನ್ನು ನೋಡ್ತಾ ಇದ್ದೀರ ನೀವು ಹಾಗಾದರೆ ಹಿಂದಿರೋ ಲೆಕ್ಕಾಚಾರ ಏನು ರಾಜಕೀಯವಾಗಿ ಬಿಲ್ಡಪ್ ತಗೊಳ್ಳೋದಕ್ಕೆ ನಾನು ಜನಪರ ಅಂತ ಸಾಬೀತು ಮಾಡೋದಕ್ಕೆ ಹೇಗೆ ಮಾಡಿದ್ರ ಅಥವಾ ಅಸಹಾಯಕರಾಗಿದ್ದಾರಾ ಅಧಿಕಾರಿಗಳಿವ್ರು ಮಾತು ಕೇಳ್ತಿಲ್ಲ ಅಂತ ತಾನೇ ಅರ್ಥ ಅಧಿಕಾರಿಗಳು ಹೇಳಿದ್ದನ್ನು ಅಷ್ಟು ಬೇಗ ಮಾಡಿ ಮುಗಿಸೋ ಪರಿಸ್ಥಿತಿ ಇದ್ದಿದ್ದರೆ ಬಹುಶಃ ಈ ಥರ ಶ್ರೀರಾಮುಲುರೇ ಹೋಗಿ ಅಲ್ಲಿ ಮಲ್ಕೊಳ್ಬೇಕಾಗಿ ಬರ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ ಇಪ್ಪತ್ತು ಹಳ್ಳಿಗಳಿಗೆ ನೀರು ಸಮಸ್ಯೆ ಆಗಿದೆ ಅದು ಪಿಲ್ಲರ್ ರಿಪೇರ್ ಕೆಲಸ ನಡೀತಾ ಇರೋದ್ರಿಂದ ಅದರ ಪರಿಣಾಮ ಸುಮಾರು ಇಪ್ಪತ್ತು ಹಳ್ಳಿಗಳಿಗೆ ನೀರು ಹೋಗ್ತಾ ಇಲ್ಲ ಬತ್ತ ಒಣಗಿದೆ ನನ್ನ ಜನರಿಗೆ ನ್ಯಾಯ ಕೊಡಿಸೋ ತನಕ ಅಂದರೆ ಬೇಗ ರಿಪೇರಿ ಕೆಲಸ ಎಲ್ಲ ಮುಗಿದು ನೀರು ಬಿಡಿಸೋ ತನಕ ನಾನು ಇಲ್ಲಿ ಜಾಗ ಬಿಡೋದೇ ಇಲ್ಲ ಅತ್ಯಂತ ಬೇಗ ಕೆಲಸ ಆಗೋ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೋಗಿ ಕೂತಿದ್ದಾರೆ ಹಾಗಾದರೆ ಇವರು ಒಂದು ಮಾತಲ್ಲಿ ಅಷ್ಟು ಪ್ರಭಾವಿ ಮಿನಿಸ್ಟರ್ ಒಂದು ಮಾತಲ್ಲಿ ಕೆಲಸ ಮಾಡ್ಬೋದಿತ್ತಲ್ವ ಮಾಡಿಸ್ಬೋದಿತ್ತಲ್ವ ಬಳ್ಳಾರಿ ಉಸ್ತುವಾರಿ ಸಚಿವರು ಯಾಕೆ ಆಗ್ತಾ ಇಲ್ಲ ಶ್ರೀರಾಮುಲು ಅವ್ರಿಗೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಈ ರೀತಿ ಫೋಟೋ ವೀಡಿಯೋಗಳೆಲ್ಲ ಮೀಡಿಯಾದಲ್ಲಿ ಸದ್ದು ಮಾಡುತ್ತೆ ಬಿಲ್ಡಪ್ ತಗೊಳ್ಳುವಂಥ ಪ್ಲ್ಯಾನ್ ಆಯಿತು ಅನ್ನೋದು ಕೂಡ ಇನ್ನೊಂದು ಆ್ಯಂಗಲ್ ಮತ್ತೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಶ್ರೀರಾಮುಲು ಸ್ವಲ್ಪ ಓಡಾಡ್ತಿದ್ದಾರೆ ಆ ಭಾಗದಲ್ಲಿ ಮೊಳಕಾಲ್ಮೂರಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅಲ್ಲೂ ಒಂದು ಕಣ್ಣಿಟ್ಟಿದ್ದಾರೆ ತಾನಾದರೂ ಆಗ್ಬೋದು ತನ್ನ ತಂಗಿಯಾದರೂ ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಲೆಕ್ಕಾಚಾರ ಎಲ್ಲ ಇದೆಯಂತೆ ಒಂದು ಕಾಲದ ಆಪ್ತ ಶ್ರೀರಾಮುಲು ಸ್ನೇಹಿತ ಆಗಿದ್ದ ನಾಗೇಂದ್ರ ಅವರು ಅಲ್ಲಿ ಕಾಂಗ್ರೆಸ್ನ ಶಾಸಕರಿಗ ಅವರಿಬ್ಬರ ನಡುವೆ ಜಟಾಪಟಿ ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ಸುದ್ದಿಗಳನ್ನೆಲ್ಲ ತಾಕತ್ತಿದ್ರೆ ಬರಲಿ ಅಂತೆಲ್ಲ ಸವಾಲು ಹಾಕಿದ್ದು ಕ್ಷೇತ್ರ ಬದಲಾವಣೆ ಸುದ್ದಿಗಳು ಎಲ್ಲ ಓಡಾಡ್ತಾ ಇವೆ ಈ ಹೊತ್ತಲ್ಲಿ ಶ್ರೀರಾಮುಲು ಅವರ ಈ ಸ್ಟಂಟ್ಸ್ ಯಾಕೆ ಇದೇನು ಬಿಲ್ಡಪ್ಪೋ ಅಥವಾ ಅಸಹಾಯಕತೆಯೋ ಅನ್ನೋದು ಈಗ ಜನ ಎತ್ತಿರುವಂಥ ಪ್ರಶ್ನೆ ವೀಕ್ಷಕ್ರೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು